ಇತಿಹಾಸ ಸಂಶೋಧಕರಾದಂತಹ ತಲಕಾಡು ಚಿಕ್ಕರಂಗೇಗೌಡರನ್ನು ನಾನು ಹಾರ್ದಿಕವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸಾವಿರ ಸಾವಿರ ಕೊಡಲಿ ಏಟುಗಳನ್ನು ಸಹಿಸ್ಕೋಬೋದು, ಸಾವಿರ ಸಾವಿರಗಳನ್ನು ಸಹಿಸ್ಕೋಬೋದು. ಏಕೆಂದರೆ ಕೊಡಲಿಯಿಂದ ಒಡೆದ್ರೆ ಅದಕ್ಕೆ ಮದ್ದಿದೆ, ಕೊಡಲಿಯಿಂದ ಒಡೆದ್ರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಇದೆ, ಗಾಯವನ್ನು ಅದೇ ವಾಸಿ ಮಾಡಿಕೊಳ್ಳುತ್ತೆ. ಹೀಗಾಗಿ ಸಾವಿರ ಸಾವಿರ ಕೊಡಲಿಗಳಿಂದ ಯಾರಾದರೂ ನನಗೆ ಹೊಡೆದ್ರೆ ನೋವಾಗೋದಿಲ್ಲ. ಆದರೆ ಯಾರ ಪರವಾಗಿ ಹೋರಾಟ ಮಾಡ್ತೀವೋ ಅವರ ಮೌನ ಇದೆಯಲ್ಲ, ತುಂಬ ನೋವನ್ನು ಕೊಡುತ್ತೆ. ನಾವು ಯಾರಿಗೋಸ್ಕರ ಹೋರಾಟ ಮಾಡ್ತೀವಿ, ಆ ಜನ ಮೌನವಾಗಿದ್ದರೆ ಆ ಏಟನ್ನು ಸಹಿಸ್ಕೊಳ್ಳೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಆಗೋದಿಲ್ಲ. ಎರಡು ಉದಾಹರಣೆಗಳನ್ನು ಕೊಡಬಲ್ಲೆ. ಬೆಂಗಳೂರಿನ 20 ಲಕ್ಷ ಜನ ಫ್ಲೋಟಿಂಗ್ ಪಾಪ್ಯುಲೇಷನ್ ಸೇರಿ ಅವ್ರಿಗೆಲ್ರಿಗೂ ನೀರಿನ ಮೂಲ ವಾಟರ್ ಸೋರ್ಸಸ್ ಕಾವೇರಿನೇ. ಕಾವೇರಿ ನದಿಯ ಮುಸಲ್ಮಾನರಿಗೂ ಬೇಕು ಬೇಕು, ವಿಧಾನಸೌಧದಲ್ಲಿರೋ ಮಂತ್ರಿಗೂ ಬೇಕು. ನೀವು ಹೋರಾಟ ಮಾಡಿ ನಾವು ಸುಮ್ಮನೆ ಇರ್ತೀವಿ ಅಂದ್ರೆ ನೀರಿರಲ್ಲ. ಹಾಗೇನೇನೆ ಕೋಮು ಸೌಹಾರ್ದತೆಗೋಸ್ಕರ ಹೋರಾಟ ಮಾಡ್ತೀವಿ ಬನ್ನಿ ಅಂದಾಗ ಕೋಮು ಗಲಭೆಗಳು ಎಲ್ಲೆಲ್ಲ ಆಗಿ ಯಾರ್ಯಾರಿಗೆ ನೋವಾಗುತ್ತೆ ಅವರೆಲ್ಲ ಬರಬೇಕು. ನೀವು ಹೋರಾಟ ಮಾಡಿ ನಾವೆಲ್ಲ ಇರ್ತೀವಿ ಅಂದ್ರೆ ಆಗೋದಿಲ್ಲ. ಬಹುಶಃ ಭಾರತದಲ್ಲಿ ಈ ರೀತಿಯ ಒಂದು ಧೋರಣೆ ಇರೋದ್ರಿಂದನೇ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದೆ, ಕೋಮು ವಾದಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ, ಅಶಾಂತಿ ನೆಲೆಯೂರ್ತಿದೆ. ಒಂದು ಕಡೆ ಇತಿಹಾಸಕಾರರು ಬರೀತಾರೆ ಮರಗಳಿದ್ವಲ್ಲ ಅಕ್ಕಪಕ್ಕ ಸಾಲು ಮರಗಳು, ಒಂದೊಂದು ಮರದಲ್ಲಿ ಒಬ್ಬೊಬ್ಬ ಮುಸಲ್ಮಾನನ ಹೆಣ ನೆಟ್ಟಾಡ್ತಾ ಇತ್ತಂತೆ. ಅಂದ್ರೆ ಬ್ರಿಟಿಷರು ಯಾರ್ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿಪಾಯಿ ದಂಗೆಯ ನಂತರ ಅವನ್ನೆಲ್ಲ ನೇಣಾಕ್ತಾ ಇದ್ರು, ಅವರಲ್ಲಿ ಮುಸಲ್ಮಾನರ ಪಾತ್ರ ಈ ರೀತಿ ಇದೆ ಅಂತೇಳಿ ಒಂದು ಕಡೆ ದಾಖಲೆ ಸಮೇತ ಹೇಳ್ತಾರೆ. ಯಾತಕ್ಕೆ ಅವರೆಲ್ಲ ತಮ್ಮ ಪ್ರಾಣವನ್ನು ಕೊಟ್ಟರು? ಈಗ ನನ್ನ ಸ್ನೇಹಿತರು ಹೇಳಿದ್ರು ಬಹದ್ದೂರ್ ಜಫರ್ ಶಾ ಸಿಪಾಯಿ ಮ್ಯೂಟಿನಿ 1857 ಸಿಪಾಯಿ ಮ್ಯೂಟಿನಿ ಅಂದಿದ ತಕ್ಷಣ ಬಹದ್ದೂರ್ ಜಫರ್ ಶಾ ಬರೋದಿಲ್ಲ, ಆ ಇಬ್ಬರು ಮಕ್ಕಳ ತಲೆಯಲ್ಲಿ ಬರೋದಿಲ್ಲ. ಬಹದ್ದೂರ್ ಜಫರ್ ಶಾ ತೀರ್ಕೊಂಡಾಗ ಅವರ ಡೆಡ್ ಬಾಡಿಯನ್ನು ಇಲ್ಲಿ ಉಳೋದಿಕ್ಕೆ ಬ್ರಿಟಿಷರ ಅವಕಾಶ ಕೊಡಲಿಲ್ಲ, ಬರ್ಮಾದಲ್ಲಿ ಉಳಿದ್ರು ಅನ್ನುವಂಥ ವಿಷಯ ಬರೋದಿಲ್ಲ, ಮುಸಲ್ಮಾನರು ಸಿಖ್ರು ಹಿಂದೂಗಳು ಎಲ್ಲರೂ ಹೋರಾಟ ಮಾಡಿದ್ರು ಅನ್ನೋ ವಿಷಯ ಬರೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಯ ಹೆಸರು ಮಾತ್ರ ಬರುತ್ತೆ. ಮಾನವನಾಗಿ ನೋಡಿದಾಗ ಅವರು ತಗೊಂಡಂತ ನಿರ್ಧಾರಗಳಿದೆಯಲ್ಲ ಆಡಳಿತದಲ್ಲಿ, ಬಹುಶಃ ಈ ಜೊತೆಗೆ ಅಡಿಪಾಯವನ್ನು ಹಾಕಿದ್ರು ಅಂತ ಹೇಳ್ಬೋದು. ಏನು ನಿರ್ಧಾರವನ್ನ ತಗೊಂಡ್ರು ಅವರು? ಈ ನನ್ನ ರಾಜ್ಯದಲ್ಲಿ ದಲಿತರು ಮತ್ತು ರೈತರು ಭೂ ಮಾಲೀಕರಾಗಿಲ್ಲ, ಹೀಗಾಗಿ ಮೊದಲು ಅವರನ್ನು ಭೂ ಮಾಲೀಕರು ಮಾಡಬೇಕು ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಟಿಪ್ಪು ಸುಲ್ತಾನ್ರವರ ಈ ಮೈಸೂರು ಸಂಸ್ಥಾನ ಅಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ
ಆಕಡೆ ಬಾದಾಮಿಯಿಂದ ಈಕಡೆ ತಿರುಚಿರಾಪಳ್ಳಿಯವರೆಗೆ ಮೈಸೂರು ಅಂದ್ರೆ ಶ್ರೀರಂಗಪಟ್ಟಣ ಮೈಸೂರು ಅಂತ ತಿಳ್ಕೊಳ್ಳೋದಲ್ಲ ಉತ್ತರ ಕರ್ನಾಟಕದ ಬಾದಾಮಿ ಏನಿದೆ ಅಲ್ಲಿಂದ ದಿಂಡಿಗಲ್ ತಿರುಚಿರಾಪಳ್ಳಿಯನ್ನು ದಾಟಿ ದಿಂಡಿಗಲ್ ವರೆಗೆ ಅಂದ್ರೆ ತಮಿಳುನಾಡಿನ ಅರ್ಧ ಭಾಗ ಇಷ್ಟೋ ಪ್ರದೇಶಕ್ಕೆ ಟಿಪ್ಪು ಸುಲ್ತಾನ್ ಮುಖ್ಯಸ್ಥರಾಗಿರ್ತಾರೆ ಅಲ್ಲಿರುವಂತಹ ಎಲ್ಲ ದಲಿತರಿಗೆ ಮತ್ತೆ ಎಲ್ಲ ರೈತರಿಗೆ ಭೂ ಮಾಲೀಕತ್ವವನ್ನು ಕೊಡ್ತಾರೆ ಇದು ಭಾರತ ದೇಶದಲ್ಲಿ ಮೊದಲು ನಡೆದಂತ ದೊಡ್ಡ ಕ್ರಾಂತಿ ನಮ್ಮ ದೇಶಕ್ಕೆ 5000 ವರ್ಷಗಳ ಇತಿಹಾಸ ಇದೆ ಎಲ್ಲ ತುಂಬಾ ರಾಜರು ಬೇರೆ ಬೇರೆ ಎಲ್ಲರೂ ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಅವ್ರು ಯಾರೂ ಕೂಡ ರೈತರಿಗೆ ಮತ್ತು ದಲಿತರಿಗೆ ಭೂ ಮಾಲೀಕತ್ವದ ಹಕ್ಕನ್ನು ಕೊಟ್ಟಿರಲಿಲ್ಲ ಓನರ್ಶಿಪ್ ಕೊಟ್ಟಿರಲಿಲ್ಲ ಮೊದಲನೇ ಸಾರಿ ಆ ಓನರ್ಶಿಪ್ ಅನ್ನು ಕೊಟ್ಟಿದ್ದು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಆ ದಲಿತರು ರೈತರು ಇವರು ಯಾರೂ ಮುಸಲ್ಮಾನರಾಗಿರಲಿಲ್ಲ ಅವರೆಲ್ಲ ಮುಸ್ಲಿಮೇತರಾಗಿದ್ರು ಯಾತಕ್ಕೆ ಅವರಿಗೆ ಕೊಟ್ಟರು ಅಂದ್ರೆ ಅವರು ಶ್ರಮಜೀವಿಗಳು ದಲಿತರು ಮತ್ತು ರೈತರು ಶ್ರಮಜೀವಿಗಳು ಬೆವರನ್ನ ಹರಿಸ್ತಾರೆ ಶ್ರಮಜೀವಿಗಳು ಬೆವರನ್ನ ಹರಿಸ್ತಾರೆ ದುಡಿತಾರೆ ರಾಜ್ಯದ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರೆ ಇನ್ನು ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ ಮುಸಲ್ಮಾನರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ ಬಹುಶಃ ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಮೌನ ಮತ್ತು ಮಾಧ್ಯಮ ಯಾವ ಮಾಧ್ಯಮ ಇನ್ನೊಂದು ನಮ್ಮ ಕಣ್ಣು ಎದುರುಗಡೆ ನಡೆದಿರುವಂತ ಒಂದು ಉದಾಹರಣೆಯನ್ನು ಕೊಡ್ಬೋದು ಸದ್ದಾಂ ಹುಸೇನ್ಗೂ ಭಾರತಕ್ಕೂ ಯಾವುದೇ ರೀತಿಯ ದ್ವೇಷ ಇಲ್ಲ ಸದ್ದಾಂ ಹುಸೇನ್ ಭಾರತದ ಮೇಲೆ ದಾಳಿಯನ್ನ ಮಾಡಿರಲಿಲ್ಲ ಸದ್ದಾಂ ಹುಸೇನ್ ಭಾರತದ ಗಡಿಯನ್ನ ಆಕ್ರಮಿಸಿರಲಿಲ್ಲ ಸದ್ದಾಂ ಹುಸೇನ್ ಭಾರತಕ್ಕೆ ಉಗ್ರಗಾಮಿಗಳನ್ನ ಕಳಿಸಿರಲಿಲ್ಲ ಆದ್ರೂ ಕೂಡ ಬಹುತೇಕ ಭಾರತೀಯರು ಸದ್ದಾಂ ಹುಸೇನ್ ಅನ್ನ ದ್ವೇಷಿಸಬೇಕು ಅಂತ ಒಂದು ವಾತಾವರಣ ಸೃಷ್ಟಿಯಾಯಿತು ಆ ವಾತಾವರಣ ಯಾರಿಂದ ಸೃಷ್ಟಿಯಾಯಿತು ಮತ್ತೆ ನಾವು ಇತಿಹಾಸವನ್ನು ಓದಿದ್ರೆ ವೆಸ್ಟರ್ನ್ ಇಂಟ್ರೆಸ್ಟ್ ವೆಸ್ಟರ್ನ್ ಕಂಟ್ರೀಸ್ ಅಂತ ನಾವೇನ್ ಕರಿತೀವಿ ಅಥವಾ ನೇರವಾಗಿ ಹೇಳೋದಾದ್ರೆ ಅಮೆರಿಕದ ಒಂದು ಕುತಂತ್ರ ಅಥವಾ ಯುರೋಪಿನ ಕೆಲವು ರಾಜ್ಯಗಳ ಕುತಂತ್ರ ಇದನ್ನ ಮುಂದೆ ತಂತು ಅರೆ ಸದ್ದಾಂ ಹುಸೇನ್ ಹತ್ರ ಕೆಮಿಕಲ್ ಬಾಂಬ್ ಇದ್ರೆ ನನಗೇನಾಗಬೇಕು ನನಗೇನೊಂದು ತೊಂದರೆ ಕೊಟ್ಟಿಲ್ವಲ್ಲ ತಮಿಳ್ನಾಡು ಕೇರಳ ಮುಲ್ಲಾ ಪೆರಿಯಾರ್ ನೀರಿಗೋಸ್ಕರ ಜಗಳ ಆಡುತ್ತೆ ಆಸ್ ಅನ್ ಇಂಡಿಯನ್ ನಾನೇನ್ ಹೇಳ್ಬೇಕು ಇಬ್ರು ಜಗಳ ಮಾಡಬೇಡಿ ಅನ್ಬೇಕೆ ವಿನಃ ಯಾರ್ದೋ ಒಬ್ಬರು ಪರ ವಹಿಸೋದಲ್ಲ ನಾನು ತಮಿಳ್ನಾಡು ಕೇರಳ ಜಗಳ ಆಡಿದ್ರೆ ನಾನೊಬ್ಬ ಭಾರತೀಯನಾಗಿ ಬೇಡ್ರಪ್ಪ ಜಗಳ ಆಡಬೇಡಿ ದಯವಿಟ್ಟು ನಿಲ್ಸಿ ಅಂತ ಅಪೀಲ್ ಮಾಡ್ಕೋಬಹುದೇ ಇವನ ಇಲ್ಲ ತಮಿಳ್ನಾಡನೇ ಸರಿ ಕೇರಳ ಹೊಡೀರಿ ಅಥವಾ ಕೇರಳನೇ ಸರಿ ತಮಿಳ್ನಾಡು ಹೊಡೀರಿ ಅನ್ನೋ ಹಕ್ಕು ನನಗಿಲ್ಲ ಹಾಗೆ ನಿನ್ನೆ ಚಂಬಲ್ ಕಣಿವೆ ಉತ್ತರ ಪ್ರದೇಶದಲ್ಲಿ ಇದ್ರೇನೋ ಕರ್ನಾಟಕದ ಕನ್ನಡಿಗ ನನಗಾಗೋ ನಷ್ಟ ಏನೋ ಅದು ನನ್ನ ದೇಶದ ಒಳಗಡೆನೆ ಇದೆ ಆದರೆ ಇದೇ ಗಂಗಾ ನದಿಯನ್ನ ಬಾಂಗ್ಲಾದೇಶ ತಗೊಂಡು ಹೋಗುತ್ತೆ ಅಂದ್ರೆ ನಾನೊಬ್ಬ ಭಾರತೀಯನಾಗಿ ಕನ್ನಡಿಗನಾಗಿ ಹಿಂದೂ ಆಗಿ ಮುಸಲ್ಮಾನರಾಗಿ ಭಾರತೀಯ ಮುಸ್ಲಿಂನಾಗಿ ನಾನು ಹೋರಾಟವನ್ನ ಮಾಡಬೇಕು ಯಾಕೆಂದ್ರೆ ನನ್ನ ದೇಶದ ನೀರು ಅಲ್ಲಿ ಹೋಗ್ತಾ ಇದೆ ಈ ರೀತಿಯ ಧೋರಣೆಯನ್ನ ನಾವು ಜನಗಳಲ್ಲಿ ಬಿತ್ತಬೇಕೆ ವಿನಃ ಅದ್ಯಾವುದೋ ಕುವೈತ್ ಅನ್ನ ಅವನ್ ಯಾರೋ ಸದ್ದಾಂ ಹುಸೇನ್ ಆಕ್ರಮಿಸ್ಕೊಂಡ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಬೀದಿಗೆ ಇಳಿದು ಟೋಪಿ ಹಾಕೊಂಡ್ರೋ ಸಾಬ್ರಿಗೆಲ್ಲ ಹೊಡೆದು ಸಾಬ್ರೆಲ್ಲ ಕೆಟ್ಟವರು ಅನ್ನುವಂತ ಒಂದು ಧೋರಣೆಯನ್ನು ಬಿತ್ತಿದ್ರಲ್ಲ ಆ ಮಾಧ್ಯಮಗಳ ವಿರುದ್ಧ ನಾವ್ಯಾರು ಹೋರಾಟ ಮಾಡಲಿಲ್ಲ 1980ರಲ್ಲಿ ಸದ್ದಾಂ ಹುಸೇನ್ ಭಾರತೀಯ ಇಂಜಿನಿಯರ್ಗಳು ಡಾಕ್ಟರ್ಗಳು ಇವರೆಲ್ಲ ಕುಶಲಕ್ಕೆಲ್ಲ ಕನಸು ಏನಾಗಿತ್ತು ಅಂದ್ರೆ ಇರಾನ ಇರಾಕ್ಗೆ ಹೋಗ್ಬೇಕು ದುಡ್ಡು ದುಡಿಬೇಕು ಆ ದುಡ್ಡನ್ನು ಇಲ್ಲಿ ತರಬೇಕು
ನಾನು ಯಾವುದಾದ್ರೂ ಒಬ್ಬ ರಾಜಕಾರಣಿಯನ್ನ ಟೀಕೆ ಮಾಡಲಿ, ಇಲ್ಲ ಬೇಡ. ನಾಗರಹೊಳೆ ಅರಣ್ಯದಲ್ಲಿ ಬಂಡೀಪುರ ನಾಗರಹೊಳೆ ಒಂದು ಒಳ್ಳೆ ಮಾತನ್ನ ಹೇಳಿ, ಆ ವ್ಯಕ್ತಿಗೆ ಅದು ತಲುಪೋದಿಲ್ಲ. ಸುಳ್ಳನ್ನ ಬೇಗ ಹುಟ್ಟಾಕುವಂತ ಕೆಲಸ ಇಲ್ಲಿ ನಡೀತಾ ಇದೆ. ನಾನೊಬ್ಬ ಹಿಸ್ಟಾರಿಯನ್ ಆಗಿ ಸಾಕಷ್ಟು ಟಿವಿ ಚರ್ಚೆಗಳಲ್ಲಿ ಭಾಗವಹಿಸಿದ್ದೀನಿ. ಬಹುತೇಕ ನನ್ನ ಜೊತೆ ಬರುವಂತ ಎಲ್ಲ ಚರ್ಚಾಪಟುಗಳು ಅಥವಾ ಎದುರಾಳಿಗಳು ಗೂಗಲ್ ವೀರರು. ಅವೆಲ್ಲ ಏನಕ್ಕೆ ಬೇಕು ನಮ್ಗೆ? ಇತಿಹಾಸದ ದಾಖಲೆಗಳೇನಕ್ಕೆ? ಹಳೆಯ ಕಾಲದ ಕೃತಿಗಳೇನಕ್ಕೆ? ಅರೆ ಸಾವಿರ ಸಾರಿ ನಾವೇಳಿದ್ರು ನಮ್ಮ ಧ್ವನಿಗೆ ವೇದಿಕೆ ಸಿಗೋದಿಲ್ಲ, ಸುಳ್ಳು ಹೇಳೋರಿಗೆ ಬರುತ್ತೆ. ನಮ್ಮ ಕರ್ನಾಟಕದ ಅವರು ಪರ್ಷಿಯನ್ ಇನ್ಸ್ಕ್ರಿಪ್ಷನ್ಸ್, ಪರ್ಷಿಯಾ ಭಾಷೆಯ ಶಾಸನಗಳು ಅಂತೇಳಿ ಒಂದು ಕೃತಿಯನ್ನ ತಂದಿದ್ದಾರೆ. ಇದು ಅಧಿಕೃತ, ಯಾಕೆಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬರೆದಿರೋದನ್ನ ನಾನು ಇಲ್ಲಿ ಕೋಟ್ ಮಾಡೋದಿಲ್ಲ. ನಾನು ಬರೆದಿರೋ ವಿಶ್ವವಿದ್ಯಾಲಯ ಅಚ್ಚಾಕಿರುವಂತ ಕೃತಿಯನ್ನು ಉಲ್ಲೇಖ ಮಾಡಿ ಹೇಳ್ತೀನಿ. ಪರ್ಷಿಯನ್ ಇನ್ಸ್ಕ್ರಿಪ್ಷನ್ಸ್, ಪರ್ಷಿಯನ್ ಶಾಸನಗಳು ಅಂತೇಳಿ ಅದಲ್ಲ ಅವ್ರು ಹೇಳ್ತಾರೆ. ಕರ್ನಾಟಕದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಹುಟ್ಟೇ ಇರಲ್ಲ ಅಂದ್ರೆ 1400 ಚಿಲ್ಡ್ರನ್ ಅಲ್ಲಿ ಕರ್ನಾಟಕದಲ್ಲಿ ಪರ್ಷಿಯಾ ಭಾಷೆ ಜಾರಿಯಲ್ಲಿ ಇತ್ತು. ಅದಾದ್ಮೇಲೆ 1803 1803 ಅದು 102 ಇರ್ಬೋದು ಅಥವಾ 1818 ಅಂತ ಇಟ್ಕೋಣ, ಮೈಸೂರನ ಆಳ್ವಿಕೆಯನ್ನ ಮಾಡ್ತಾ ಇದ್ದಿದ್ದು ಹಿಂದೂ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಅಚ್ಚ ಕನ್ನಡಿಗರು, ಅವರ ಮಾತೃಭಾಷೆ ಕನ್ನಡ. ಅವರು ಹಿಂದೂ ರಾಜ ಅವರಿಗೆ 1818 ಕನ್ನಡ ರಾಜ್ಯ ಅದು. ಆ ರಾಜನಿಗೆ ಮದುವೆ ಆದಾಗ ಆತನ ಲಗ್ನ ಪತ್ರಿಕೆ ನನ್ನ ಸ್ನೇಹಿತರೆ 1428 1818 ಈ ಎರಡು ಇಸ್ವಿಯನ್ನ ತಗೊಂಡ್ರೆ ಇಲ್ಲಿ ಹೈದರಾಲಿನೂ ಇಲ್ಲ, ಟಿಪ್ಪು ಸುಲ್ತಾನು ಇಲ್ಲ, ಹುಟ್ಟು ಇರ್ಲಿ ಬಿಡ್ತಾರೆ. ಇನ್ ಕೆಲವು ಹುಡುಗರು ಬರ್ತಾರೆ, ಗೂಗಲ್ ಇಟ್ಕೊಂಡು ಮುಂದೆ ಇಡ್ತಾರೆ. ಅಂದ್ರೆ ಅಸತ್ಯವನ್ನ ಸತ್ಯ ಮಾಡೋದಕ್ಕೆ ವ್ಯವಸ್ಥೆಗೆ ತಂತ್ರಗಳು ಕುತಂತ್ರಗಳು ನಡೀತಾ ಇದೆ. ನಾವು ಯಾರ ಪರವಾಗಿ ನಾವು ಸತ್ಯವನ್ನ ಹೇಳ್ತೀವಿ, ಆ ಜನ ಮೌನವಾಗಿದ್ದಾರೆ. ಅವ್ರಿಗೆ ಇದು ಯಾವುದು ಬೇಕಾಗಿಲ್ಲ, ಈ ಚರ್ಚೆ ಬೇಕಾಗಿಲ್ಲ, ಈ ಟಿವಿ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಇನ್ನೊಂದು. ಬಹಳ ನೋವಾಗುತ್ತೆ ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಳವಳಿ ರಾಜ್ಯೋತ್ಸವ ಮಾಡುವಾಗ ಆರ್ಕೆಸ್ಟ್ರಾದಲ್ಲಿ ಹಾಡುಗಳನ್ನ ಕೇಳ್ತಾರಲ್ಲ, ಹಾಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ಬೇಕು. ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀರಾ, ಇತಿಹಾಸವನ್ನ ಹೇಳಬೇಕು, ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟಂತೆ ಹೇಳಬೇಕು, ನಿಮ್ ಕವಾಲಿ ಅಲ್ಲ. ಕನ್ನಡ ರಾಜ್ಯೋತ್ಸವ ಮಾಡ್ತೀರಾ, ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಮಾತಾಡ್ಬೇಕು, ನಿಮ್ಮ ಸಿನಿಮಾ ಆರ್ಕೆಸ್ಟ್ರಾ ಅಲ್ಲ.
ಅವರು ತಪ್ಪು ಮಾಡ್ತಾರೆ, ಇವರು ತಪ್ಪು ಮಾಡ್ತಾರೆ, ಸತ್ಯ ಎಲ್ಲಿ ಉಳಿಯುತ್ತೆ? ಎಲ್ಲೋ ಒಂದು ಕಡೆ ಸತ್ಯ ಅನ್ನೋದು ಇರುತ್ತೆ. ಇದನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಿದಾಗ ಹಿಂದೂ ಮುಸಲ್ಮಾನರು ಈ ದೇಶದ ಕಣ್ಣುಗಳಂತೆ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನೊಂದು ವಾಟ್ಸಪ್ ನೋಡಿದೆ, ಬಹುಶಃ ಅದು ದೇಶ ಯಾವುದು ಅಂತ ನನಗೆ ಗೊತ್ತಿಲ್ಲ. ನಿಮ್ಗಳಿಗೆ ಗೊತ್ತಿದ್ರೆ ಹೇಳಿ, ಗಲ್ಫ್ ಕಂಟ್ರೀಸ್ ಅಲ್ಲಿ ಅನ್ಸುತ್ತೆ. ಕಪ್ಪು ಹೇಳ್ತಾ ಇದೆ, ಮಧ್ಯದಲ್ಲಿ ಒಂದು ಗೆರೆ ಇದೆ. ನಾ ಹೇಳಿದ್ನಲ್ಲ, ತಮಿಳ್ನಾಡು ಕೇರಳ ಜಗಳ ಆಡಿದ್ರೆ ಆ ರೀತಿಯ ವಿಚಾರಗಳನ್ನ ನಾವು ಹೇಳಬೇಕು ಅಂದ್ರೆ ಆ ರೀತಿಯ ವೇದಿಕೆಗಳು ಬಹುಶಃ ಎಲ್ಲೂ ಇಲ್ಲ. ಅವರು ಭಾಷಣ ಮಾಡಿ ಅಂದ್ರು, ನನಗೆ ಉರ್ದು ಗೊತ್ತಿಲ್ಲ, ಅಲ್ಲಿ ಉರ್ದು ಅಲ್ಲಿ ಕನ್ನಡ ನಡೆಯೋದಿಲ್ಲ ಹೆಚ್ಚಿಗೆ, ಅದರಲ್ಲೂ ಬಸವ ಕಲ್ಯಾಣದಲ್ಲಂತೂ ಏನೂ ನಡೆಯಲ್ಲ. ಹೇಳಿದೆ ನನಗೆ ಗೊತ್ತಿರೋದು ಕನ್ನಡ ಮಾತಾಡ್ತೀನಿ, ಇಷ್ಟ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಹೋಗ್ತೀನಿ ಅಂದ್ರೆ, ಇಲ್ಲ ಮಾತಾಡಿ ಅಂದ್ರೆ ಒಂದ್ ಎರಡು ಗಂಟೆ ಮಾತಾಡ್ ಬಂದೆ. ಅಂದ್ರೆ ಭಾವನೆಗಳಿಗೆ ಭಾಷೆ ಮುಖ್ಯ ಆಗೋದಿಲ್ಲ, ಆದ್ರೆ ನನ್ನ ಶಿವಾಜಿನಗರದ ಮುಸಲ್ಮಾನರಿಗೆ ಭಾಷೆ ಮುಖ್ಯ ಆಗುತ್ತೆ. ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಕನ್ನಡ ಅನ್ನೋದು ಗೊತ್ತೇ ಇರಲ್ಲ. ನನ್ನ ಬೆಂಗಳೂರು ಜನರಿಗೆ ಕಾವೇರಿ ಸಮಸ್ಯೆನೇ ಅಲ್ಲ. ದಿನ ಬೆಳಗಾದ್ರೆ ಎಲ್ಲ ಬೆಂಗಳೂರು ಜನ ಅಂದ್ರೆ ಎಲ್ಲ ಭಾಷೆಯವರು ಎಲ್ಲ ತರಂದವರು, ದಿನ ಬೆಳಗಾದ್ರೆ ಬೇಕೇ ಬೇಕು, ಆದ್ರೆ ಹೋರಾಟಕ್ಕೆ ಅವ್ರು ಬರೋದಿಲ್ಲ. ಹಾಗೇನೇನೆ ನನ್ನ ಭಾರತ ದೇಶದ ವಾಸಿಗಳಿಗೆ ಕೋಮು ಸೌಹಾರ್ದತೆ ಮುಖ್ಯ ಅಲ್ಲ. ಅವರವ್ರ ಬಿಸ್ನೆಸ್, ಅವರವರ ಆಸೆ ಆಕಾಂಕ್ಷೆಗಳೇ ಮುಖ್ಯ ಆಗುತ್ತೆ ವಿನ, ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕಾದ್ರೆ ಏನು ಮಾಡಬೇಕು? ನಾನು ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ನನ್ನ ಮುಸಲ್ಮಾನ್ ಸ್ನೇಹಿತರಿಗೂ, ಇಡೀ ವರ್ಲ್ಡ್ ಅಲ್ಲಿ ಮುಸಲ್ಮಾನರನ್ನ ದ್ವೇಷ ಮಾಡೋದಕ್ಕೆ ಅಂತಾನೆ ಒಂದು ವರ್ಗ ಟೊಂಕ ಕಟ್ಟಿ ಕೆಲಸವನ್ನ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಅವಾರ್ಡ್ಗಳನ್ನ ಕೊಡುತ್ತೆ, ನೊಬೆಲ್ ಪ್ರಶಸ್ತಿಗಳನ್ನ ಕೊಡಿಸುತ್ತೆ. ನಾನು ನೇರವ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಪಾಕಿಸ್ತಾನದಲ್ಲಿ ಒಂದು ಹುಡುಗಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಿಸಿದ್ರು, 13 ವರ್ಷದ ಹುಡುಗಿ, ಏನು ಗೊತ್ತಿರಲ್ಲ ನನ್ನ ಪ್ರಕಾರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬಿಟ್ರು. ಆಮೇಲೆ ನಾನು ಹುಡುಕ್ದೆ ಯಾರು ಆಕೆ ಅಂದ್ರೆ, ಆಕೆ ಒಬ್ಳು ಕ್ರಿಶ್ಚಿಯನ್ನು, ತುಂಬಾ ಜನರಿಗೆ ಗೊತ್ತಿಲ್ಲ.
ಯಾವುದೋ ಒಂದು ದೇಶವನ್ನ ಟಾರ್ಗೆಟ್ ಮಾಡ್ಕೊಂಡು, ಯಾವುದೋ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಇನ್ಯಾರನ್ನ ಎತ್ತಿಡಿತಾರೆ. ಅಲ್ಲಿ ಹೋರಾಟ ಮಾಡ್ತಾರೆ, ಯಾವ್ದೋ ಮುಸ್ಲಿಂ ಅನ್ನ ತೆಗೆದು ಅಲ್ಲಿ ಹೆಣ್ಣು ಮಕ್ಕಳ ಪರ ಹೋರಾಟ ಮಾಡ್ತಿರೋನು, ಅಲ್ಲಿ ಅವಿದ್ಯಾ ವಿದ್ಯೆ ಪ್ರಚಾರ ಬೇಕು ಅನ್ನೋಂತ ಹೋರಾಟ ಮಾಡ್ತಿರೋರು ನೀವು ನೊಬೆಲ್ ಕೊಡ್ಬೇಕೆ ವಿನಃ ಇನ್ಯಾವುದೋ ಒಂದು ಧರ್ಮದ ಹೆಣ್ಣನ್ನು ತಂದು ಅಲ್ಲಿ ದೇಶವನ್ನು ಒಡೆಯುವಂತ ಕೆಲಸ ಇದೆಯಲ್ಲ, ಆ ಕೆಲಸವನ್ನ ಮಾಡಕ್ ಹೋಗ್ಬಾರ್ದು. ಇದು ತುಂಬಾ ಜನರು ಗೊತ್ತಾಗೋದಿಲ್ಲ, ಇಲ್ಲೂ ಅಷ್ಟೇ ಸಾಕಷ್ಟು ಜನ ಸೆಕ್ಯುಲರ್ ವಿಚಾರಗಳನ್ನ ಮುಂದಿಟ್ಕೊಂಡು ಕೋಮುವಾದಿಗಳ ವಿರುದ್ಧ ಸಾಕಷ್ಟು ಸಂಘ ಸಂಸ್ಥೆಗಳು ಹೋರಾಟ ಮಾಡುತ್ತೆ, ಆದ್ರೆ ಅಲ್ಲಿ ಜನಗಳ ಸಂಖ್ಯೆ ಕಡಿಮೆ ಇರುತ್ತೆ. ನಿಮ್ಮ ಪರವಾಗಿ ಬರೆಯುವಂತ ಮಾಧ್ಯಮದ ಎಷ್ಟು ಜನ ಇದಾರೆ ಹುಡುಕಿ, ಬರೆಯುವಂತವ್ರು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಕೇಳಬೇಕು. ಇದು ಯಾವುದು ಕೂಡ ನಡೀತಾ ಇಲ್ಲ. ಇದನ್ನೆಲ್ಲ ಮಾಡ್ಬೇಕಾಗಿರೋದು ಯಾರು ಅಂದ್ರೆ, ಇದರಿಂದ ಯಾರಿಗೆ ನೋವಾಗುತ್ತೆ ಅವ್ರು ಮಾಡಬೇಕು. ಗೋರಿಪಾಳ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಿದೆ ಅಂದ್ರೆ ಅಲ್ಲಿ ಮೈನಾರಿಟಿ ಹಿಂದೂಗಳು ತೊಂದರೆಯನ್ನ ಎದುರಿಸ್ತಾರೆ. ಆ ಹಿಂದೂಗಳು ಏನ್ ಮಾಡ್ಬೇಕು, ಬೇರೆ ಹಿಂದೂಗಳನ್ನ ಸಹೋದರ ತರ ಕಾಣಬೇಕು. ಇದು ವಾಸ್ತವ. ಇದು ಆ ಹಿಂದೂಗಳೆಲ್ಲ ಅವಾಗ ನೀವ್ಯಾರು ನಮ್ಗೆ ಬರಲೇಬೇಡಿ ಅಂದ್ರೆ ಸಮಸ್ಯೆ ಎದುರಿಸಲೇಬೇಕು. ಅದೇ ತರ ಭಾರತ ದೇಶದಲ್ಲಿ ಮುಸಲ್ಮಾನರು ಕೋಮು ಸೌಹಾರ್ದತೆಗೆ ಸಿಗಾಕೊಂಡು ನಲಿಗ್ತಿದ್ದಾರೆ ಅಂದ್ರೆ ಬಹುಸಂಖ್ಯಾತ ಹಿಂದೂಗಳ ಜೊತೆ ನೀವು ಹೋಗ್ಲೇಬೇಕು, ವಿಶ್ವಾಸಕ್ಕೆ ತಗೊಳ್ಳೇಬೇಕು, ಅವರ ಕೈಯನ್ನ ಬಲಪಡಿಸಬೇಕು. ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರು ನಮ್ಮ ಸ್ನೇಹಿತರು, ಯಾರನ್ನ ನೀವು ಚುನಾವಣೆಯಲ್ಲಿ ಆಯ್ಕೆ ಮಾಡ್ಬೇಕಂತ. ಯಾಕೆ ನಾನು ಯಾವುದೇ ರಾಜಕೀಯ ಪಕ್ಷದವನಲ್ಲ, ಯಾವುದೇ ರಾಜಕೀಯ ಪಕ್ಷದ ಪರನೂ ನಾನು ಹೋರಾಟ ಮಾಡೋದಿಲ್ಲ, ಒಳ್ಳೆಯ ವ್ಯಕ್ತಿ. ಅಲ್ಲಿ ನಂದೊಂದು ಸಣ್ಣ ಭಿನ್ನಾಭಿಪ್ರಾಯ ಇದೆ. ಎಸ್, ಅಮೆರಿಕದಲ್ಲೂ ಒಳ್ಳೆಯವನಿರ್ತಾನೆ, ಆ ಒಳ್ಳೆಯವನ್ ಕಟ್ಕೊಂಡು ನನಗೇನಾಗ್ಬೇಕು? ನನ್ನಲ್ಲಿ ಯಾರು ಒಳ್ಳೆಯವನು? ಒಳ್ಳೆಯವರು 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 ಅಂತ ಹೇಳಿ ಎಲ್ಲ ಈ ಗೂಗಲ್ ಹಿಸ್ಟಾರಿಯನ್ಗಳನ್ನ ಪಾರ್ಲಿಮೆಂಟ್ ಕಲ್ಸಿದ್ರೆ ದೇಶ ಹಾಳಾಗೋಗುತ್ತೆ. ನೀವು ಯೋಚನೆ ಮಾಡ್ಬೇಕು, ಒಳ್ಳೆಯವರು ಅಂದ್ರೆ ಯಾರು? ಒಳ್ಳೆಯವರ ಜೊತೆಗೆ ಒಳ್ಳೆಯ ಪಕ್ಷ ಯಾವುದು ಅನ್ನೋದನ್ನು ನೋಡ್ಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಏರ್ಪೇರು ಇದ್ದಾಗ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಸೈತಾನ್ ಯಾರು ಅಂತ ಗೊತ್ತಾದಾಗ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಸೈತಾನ್ ಯಾವತ್ತು ಸಿಹಿಯಾದ ಮಾತನ್ನೇ ಹೇಳೋದು, ಸೈತಾನ್ ಯಾವತ್ತು ಸಿಹಿಯನ್ನೇ ಕೊಡೋದು. ಅರೆ, ಅವನು ನಮಗೆ ಚಾಕ್ಲೇಟ್ ಕೊಟ್ಬಿಟ್ಟ ಸೈತಾನ್, ಅವನ್ನ ತಪ್ಕೋಣ ಅಂದ್ರೆ ಸೈತಾನ್ ಹತ್ರ ಏನಿರುತ್ತೆ? ಒಂದು ಚಾಕು ಇರುತ್ತೆ. ಇದನ್ನ ನಾವು ಬಿಡಿಸಿ ಹೇಳ್ಬೇಕು ಅಂದ್ರೆ ಈ ರೀತಿಯ ಕಾರ್ಯಕ್ರಮಗಳು ಆಗ್ಬೇಕು. ಮನಬಿಚ್ಚಿ ಮಾತಾಡ್ಬೇಕು, ವಿಚಾರ ವಿನಿಮಯ ಮಾಡ್ಕೋಬೇಕು. 1791 ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಇಲ್ಲದೆ ಹೋಗಿದ್ರೆ, ಈಗ ನಾನು ಹೇಳ್ತೀನಿ ಅವರೊಬ್ಬ ಮುಸ್ಲಿಂ ಅಂತ, 1791 ಒಬ್ಬ ಮುಸ್ಲಿಂ ಟಿಪ್ಪು ಸುಲ್ತಾನ್ ಇಲ್ಲದೆ ಹೋಗಿದ್ದಿದ್ರೆ ಏನಾಗ್ತಿತ್ತು? ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮನೇ ಇರ್ತಾ ಇರಲಿಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಹಿಂದೂ ಧರ್ಮನೇ ಇರ್ತಿರ್ಲಿಲ್ಲ. 1791 ಇದೇ ನಮ್ಮ ಪೇಶ್ವೆಗಳು, ಪಕ್ಕಾ ಹಿಂದೂಗಳೇ ಅವರು, ನಮ್ಮವರೇನೆ ಪೇಶ್ವೆಗಳು. 1791 ಶೃಂಗೇರಿ ಮಠ, ಅದು ಹಿಂದೂಗಳ ಮಠ, ನಮ್ಗೆಲ್ರಿಗೂ ಪರಮ ಪವಿತ್ರವಾದಂತ ಮಠ. ಬೇಗ ಮುಗಿಸ್ಬಿಡ್ತೀನಿ, ಎರಡು ನಿಮಿಷ ಈ ಇದೊಂದೇ ವಿಷಯ ಹೇಳ್ಬಿಟ್ಟು. ಆ ಮಠ ಇಲ್ದೆ, ಆ ಮಠ ಇರೋದ್ರಿಂದ ಇವತ್ತು ಹಿಂದೂ ಧರ್ಮ ಸೌತ್ ಇಂಡಿಯಾದಲ್ಲಿ ಉಳಿದಿದೆ. ನಾರ್ತ್ ಇಂಡಿಯಾದಲ್ಲಿ ಹಿಂದೂ ಧರ್ಮ ಉಳಿದಿಲ್ಲ, ಸೌತ್ ಇಂಡಿಯಾದಲ್ಲಿ ಉಳಿದಿದೆ. ಅದು ಉಳಿಯೋದಕ್ಕೆ ಕಾರಣ ಯಾರು ಅಂದ್ರೆ ಶೃಂಗೇರಿ ಮಠ. ಆ ಶೃಂಗೇರಿ ಮಠವನ್ನ 1791 ಪೇಶ್ವೆಗಳು ಧ್ವಂಸ ಮಾಡಿದ್ರು, ಲಿಟ್ರಲಿ ಡೆಮಾಲಿಶ್ ಮಾಡಿದ್ರು, ಪುಡಿ ಪುಡಿ ಮಾಡಿದ್ರು, ಅಲ್ಲಿರುವಂತ ಬ್ರಾಹ್ಮಣರನ್ನ ಮರ್ಡರ್ ಮಾಡಿದ್ರು. ದಿಸ್ ಆರ್ ಆಲ್ ಆನ್ ರೆಕಾರ್ಡ್ಸ್, ಎಲ್ಲಿ ಶೃಂಗೇರಿ ಮಠದಲ್ಲೇ ಇದೆ ಈ ರೆಕಾರ್ಡ್ಸ್. ಅಲ್ಲಿನ ಬ್ರಾಹ್ಮಣರನ್ನ ಮರ್ಡರ್ ಮಾಡಿದ್ರು. ಆಗ ಆ ಮಠವನ್ನ ರಕ್ಷಣೆ ಮಾಡಿದ್ದು ಬೇರೆ ಇನ್ಯಾರು ಅಲ್ಲ, ಒಬ್ಬ ಮುಸ್ಲಿಂ ಸುಲ್ತಾನ್, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್. ಒಂದ್ ವೇಳೆ ಅವತ್ತು ಟಿಪ್ಪು ಸುಲ್ತಾನ್ ಹಿಂದೂಗಳ ಮಠವನ್ನ ಹಿಂದೂಗಳೇ ಧ್ವಂಸ ಮಾಡ್ತಿದ್ದಾರೆ, ನನಗೇನಾಗ್ಬೇಕು, ನನ್ನ ಪಾಡಿಗೆ ನಾನು ನಮಾಜ್ ಮಾಡ್ಕೊಂಡಿರ್ತೀನಿ ಅಂದಿದ್ರೆ ಇವತ್ತು ಶೃಂಗೇರಿ ಮಠ ಇರ್ತಿರ್ಲಿಲ್ಲ. ಶೃಂಗೇರಿ ಮಠ ಇರ್ತಿರ್ಲಿಲ್ಲ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಹಿಂದೂ ಧರ್ಮ ಈ ಪ್ರಮಾಣದಲ್ಲಿ ಇರ್ತಾ ಇರ್ಲಿಲ್ಲ. ಅಂದ್ರೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಿದ್ದು ಯಾರು ಅಂದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್. ಆ ರಕ್ಷಣೆ ಮಾಡಿದ್ದಕ್ಕೋಸ್ಕರ ಆದ್ರೂ ನಾವು ಅವ್ರಿಗೆ ಒಂದು ಗೌರವವನ್ನ ಸಲ್ಲಿಸ್ಲೇಬೇಕು. ಅದಕ್ಕೋಸ್ಕರನೇ ಎಲ್ಲಾ ಜನರು ನಮ್ಮವರು, ಮಹಾಕವಿ ಕುವೆಂಪು ಹೇಳಿದಾರಲ್ಲ ಭಾರತ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ನಮ್ಮವರು ಅಂತ ನಾವೇನ್ ಹೇಳ್ತೀವಿ, ಹಾಗೆ ಟಿಪ್ಪು ಸುಲ್ತಾನ್ ಕೂಡ ನಮ್ಮವರು ಅನ್ನುವಂಥ ವಿಚಾರದಲ್ಲಿ ನಾವು ಸಾಕಷ್ಟು ಸಂಶೋಧನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹಳ ಸಂತೋಷ, ಯಾಕೆಂದ್ರೆ ಇಂಥ ಸಭೆಗಳಲ್ಲಿ ಹೆಚ್ಚು ಹೆಚ್ಚು ವಿಷಯಗಳಿರುತ್ತೆ, ಹಾಗೆ ತುಂಬಾ ಜನ ಮಾತಾಡೋರು ಇರೋದ್ರಿಂದ ಅವ್ರ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿರೋದ್ರಿಂದ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ SSFನ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವ ಜನಾಂಗದ ಶಾಂತಿಯ ತೋಟ, ಅದೇ ರೀತಿ ಅಸತ್ಯವನ್ನು ಸತ್ಯವನ್ನಾಗುವಂತೆ ಮಾಡುವಂತಹ ಒಂದು ಹುನ್ನಾರ ಈ ದೇಶದಲ್ಲಿ ನಡೆಯುತ್ತಿದೆ. ಅದರ ವಿರುದ್ಧವಾಗಿ ನಾವು ಹೋರಾಡಬೇಕು ಎಂಬ ತುಂಬಾ